ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಇನ್ನು ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ ಬಿಜೆಪಿ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ತಯಾರಾಗಿದೆ ಯಾವ ರೀತಿ ಸರ್ಕಾರವನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದರ ಕುರಿತಾಗಿ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಲಿವೆ ಸದನದಲ್ಲಿ ಒಗ್ಗಟ್ಟು ಒಡಿದಿರೋ ಬಗ್ಗೆಯೂ ಕೂಡ ಮಾತುಕತೆ ಆಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಇನ್ನು ಪಕ್ಷದಲ್ಲಿನ ಅಸಮಾಧಾನ ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆ ಹಾಗೆ ಎರಡೂ ಸದನದ ಸಚೇತಕರ ಆಯ್ಕೆ ಬಗ್ಗೆಯೂ ಕೂಡ ಶಾಸಕಾಂಗ ಸಭೆಯಲ್ಲಿ ಚರ್ಚೆಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಒಂದು ಸದನದಲ್ಲಿ ಯಾವ ರೀತಿ ಸರ್ಕಾರದ ವಿರುದ್ಧ ಗುಡುಗಬೇಕು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದರ ಕುರಿತಾಗಿ ಮತ್ತೊಂದು ಸದನದಲ್ಲಿ ಬಿಜೆಪಿ ನಾಯಕರಲ್ಲೇ ಏನು ಒಂಗೊಟ್ಟು ಒಡೆದಿದೆ ಸೋ ಹೀಗಾಗಿ ಇದರ ಬಗ್ಗೆಯೂ ಕೂಡ ಚರ್ಚೆಗಳಾಗಲಿದೆ ಹಾಗೆ ಪಕ್ಷದಲ್ಲಿನ ಅಸಮಾಧಾನ ಇರಬಹುದು ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆ ಈ ಕುರಿತಾಗಿ ವಿವೈ ವಿಜೇಂದ್ರ ದೆಹಲಿಗೆ ತೆರಳಬೇಕಾಗಿತ್ತು ಬಟ್ ದೆಹಲಿ ಪ್ರವಾಸ ಕೂಡ ರದ್ದಾಯಿತು ಇನ್ನು ಇದರ ವಿಚಾರವಾಗಿಯೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗಳಾಗಲಿವೆ ಇನ್ನು ಎರಡೂ ಸದನದ ಸಚೇತಕರ ಆಯ್ಕೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಲಿವೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಇದರ ಜೊತೆಗೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ವಿರುದ್ಧ ಸದನದಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಪ್ಲಾನ್ ಗಳು ನಡೆಯತಾ ಇದೆ ಸರ್ಕಾರ ಬರಗಾಲ ಹಾಗೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಉತ್ತರ ನೀಡಲಿದೆ ಸರ್ಕಾರದ ಉತ್ತರವನ್ನ ಗಮನಿಸಿ ಅದರ ವಿರುದ್ಧ ಸದನದಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅನ್ನೋದರ ಕುರಿತಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಸದನದಲ್ಲಿ ಬಿಜೆಪಿ ಒಗ್ಗಟ್ಟು ಒಡೆದಿರುವ ಕುರಿತು ಕೂಡ ಮಾತುಕತೆ ನಡೆಯಲಿದೆ ಅಂತ ಹೇಳಲಾಗಿದೆ ನಾಳೆ ಬೆಳಗಾವಿಯಲ್ಲಿ ನಡೆಯಲಿರುವ ಬಿಜೆಪಿ ಶಾಸಕಾಂಗ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಂತಲೇ ಹೇಳಬಹುದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಹೆಬ್ಬಾರ್ ಗುಡ್ ಮಾರ್ನಿಂಗ್ ನಾಳೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಸೋ ಮೇನ್ ಆಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ ಸರ್ಕಾರವನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಸದನದಲ್ಲಿ ಅನ್ನೋದರ ಕುರಿತಾಗಿ ಪ್ಲಾನ್ ಗಳು ಕೂಡ ನಡೀತಾ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಬುಧವಾರ ದಿವಸ ಮಂಗಳವಾರ ದಿವಸ ಶಾಸಕಾಂಗ ಸಭೆ ನಡೆಸಬೇಕಂತ ಪ್ಲಾನ್ ಇತ್ತು ಆದ್ರೆ ಈಗ ನಾಳೆನೇ ಶಾಸಕಾಂಗ ಸಭೆಯನ್ನು ನಡೆಸಬೇಕು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅನ್ನೋಂತ ತೀರ್ಮಾನ ಮಾಡಿದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ಇನ್ನು ಒಂದು ವಾರ ಮಾತ್ರ ಬಾಕಿ ಇರೋದು ಬೆಳಗಾವಿ ಅಧಿವೇಶನ ಈ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಇನ್ನಷ್ಟು ಅಗ್ರೆಸಿವ್ ಆಗಿ ನಡ್ಕೋಬೇಕು ವಿರೋಧ ಪಕ್ಷವಾಗಿ ಕೆಲವು ವಿಚಾರಗಳನ್ನ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು ಜಮೀರ್ ಅಹಮದ್ ಅವರ ಹೇಳಿಕೆ ವಿಚಾರ ಇದುವರೆಗೂ ಕೂಡ ಪ್ರಸ್ತಾಪ ಆಗಿಲ್ಲ ಅದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಸಚಿವರ ರಾಜೀನಾಮೆ ಪಡೆಯೋದಕ್ಕೆ ಪಟ್ಟಿ ಹಿಡಿದು ಪ್ರತಿಭಟನೆಯನ್ನ ಮಾಡಬೇಕು ಅಗ್ರೆಸಿವ್ ಆಗಬೇಕು ಅನ್ನೋ ವಿಚಾರ ಇನ್ನು ಸರ್ಕಾರ ಬರದ ವಿಚಾರವಾಗಿ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನ ನಡೆಸಿದೆ ಉತ್ತರವನ್ನ ಕೊಡ್ಲಿಕ್ಕಿದೆ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಸಚಿವರು ಅದರ ಬಗ್ಗೆ ಉತ್ತರವನ್ನ ಕೊಟ್ಟ ನಂತರದಲ್ಲಿ ಆ ವಿಚಾರದ ಮೇಲೂ ಸಹಿತ ಪ್ರತಿಭಟನೆಯನ್ನ ಮಾಡಬೇಕು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಬಿಜೆಪಿ ಇಷ್ಟು ದಿನ ಸ್ವಲ್ಪ ಸ್ಮೂತ್ ಆಗಿ ಮೃದು ಧೋರಣೆಯನ್ನ ಕಂಡು ಬರ್ತಾ ಇದೆ ಅದನ್ನ ಬದಿಗೊತ್ತಿ ಬಹಳ ಅಗ್ರೆಸಿವ್ ಆಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಲಿಕ್ಕೆ ಸಭೆಯಲ್ಲಿ ಇವೆಲ್ಲ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಅದಕ್ಕಿಂತಲೂ ಪ್ರಮುಖವಾಗಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳಿದ್ದಾವೆ ಮತ್ತು ವಿಪಕ್ಷ ನಾಯಕ ಮೇಲ್ಮನೆಯಲ್ಲಿ ಇದುವರೆಗೂ ಕೂಡ ಆಗಿಲ್ಲ ಎರಡೂ ಮನೆಯಲ್ಲೂ ಸಚೇತಕರಿಲ್ಲ ಅನ್ನೋ ಕಾರಣಕ್ಕಾಗಿ ಕಮ್ಯುನಿಕೇಶನ್ ಗೊಂದಲ ಆಗ್ತಾ ಇದೆ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ಇದೆಲ್ಲ ನೇಮಕ ಆಗ್ಬೇಕು ಅನ್ನೋದು ಕುರಿತಾಗಿ ಕೂಡ ಚರ್ಚೆ ಮಾಡೋದಕ್ಕೋಸ್ಕರ ಸಭೆಯನ್ನು ಕರೆಯಲಾಗಿದೆ ನಾಳೆ ದಿನ ಸಭೆ ನಡೀತಾ ಇದೆ ಬೆಳಗಾವಿ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ವಾರ ಕಂಪ್ಲೀಟ್ ಆಗಿ ತುಂಬಾ ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಸರ್ಕಾರವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಕುರಿತಾಗಿ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಹಾಗಾಗಿ ನಾಳೆ ದಿನ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ಪಕ್ಷದೊಳಗಿನ ಕೆಲವೊಂದು ಅಸಮಾಧಾನಗಳಿದ್ದಾವೆ ಸಭೆಯ ಒಳಗಡೆಯಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಸಾಕಷ್ಟು ಬಾರಿ ಮುಜುಗರ ಅನುಭವದಂತಾಗಿದೆ ಧರಣಿ ನಡೆಸುವಂತ ವೇಳೆಯಲ್ಲೂ ಕೂಡ ಸಹಿತ ಒಂದು ಒಕ್ಕಟ್ಟಿನ ತೀರ್ಮಾನ ಆಗಿಲ್ಲ ಸಭಾತ್ಯಾಗ ಮಾಡೋದು ಧರಣಿ ಮಾಡೋದು ಅನ್ನೋದು ಕೂಡ ಗೊಂದಲಗಳು ಉಂಟಾಗ್ತಾ ಇದೆ ಇದೆಲ್ಲವೂ ಕೂಡ ಆಗಬಾರದು ಎಲ್ಲವೂ ಕೂಡ ಒಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ ಮತ್ತೆ ಯಾರೆಲ್ಲ ಪ್ರಮುಖರು ಏನೆಲ್ಲ ಮಾತಾಡಬೇಕು ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತೇಳಿ ಹೊರಗಡೆಯಲ್ಲಿ ಆಗಿದ್ರು ಸಹಿತ ಸದನದ ಒಳಗಡೆಯಲ್ಲಿ ಆ ಒಂದು ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಕೆಲವು ಸಂದರ್ಭದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡುತ್ತೆ ಸಭಾತ್ಯಾಗ ಮಾಡುತ್ತೆ ಆ ರೀತಿ ಆಗ್ತಾ ಇದೆ ಜೆಡಿಎಸ್ ಕೈ ಜೋಡಿಸ್ತಾ ಇಲ್ಲ ಅಥವಾ ಜೆಡಿಎಸ್ ಮಾತಿಗೆ ಜೆಡಿಎಸ್ ನ ಹೋರಾಟಕ್ಕೆ ಬಿಜೆಪಿ ಕೈ ಜೋಡಿಸ್ತಾ ಇಲ್ಲ ಇದೆಲ್ಲೂ ಕೂಡ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಮೈತ್ರಿ ಅನ್ನೋದು ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗ್ತಾ ಇದೆ ಸದನದ ಒಳಗಡೆಯಲ್ಲೂ ಹೊರಗಡೆಯಲ್ಲಿ ಎರಡೂ ಕಡೆಯಲ್ಲೂ ಸಹಿತ ಇದು ಕಂಡುಬರುವಂತಾಗ್ಬೇಕು ಮೈತ್ರಿ ಅಂತ ಜೊತೆಯಾಗಿದ್ದಾವೆ ಅನ್ನೋದು ಗೊತ್ತಾಗ್ಬೇಕು ಆ ರೀತಿಯಲ್ಲಿ ನಡ್ಕೋಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಪ್ಲಾನ್ ಅನ್ನೋ ಕುರಿತಾಗಿಯೂ ಸಹಿತ
ना दिन सभ्य चर्चे आगे ना दिन सभे के यारे प्रमुख गैरबू कुतूहल कूड़ा याकंद्रे असमधान हिन्दली शासकांग सभेू सहित गैर तम असमधान हो रहा अवंत कुतूहल कूड़ा ना दिन बेगे हत कल विधान सवर्ण सौधली सभे आरंभ आगते सभे आरंभ नंतर यार गैर आता अब गोत मधु यस हेब्बार थैंक यू निमेलागी यसार साकु कुतूहल मूड ना बीजेपी शासकांग पक्ष सभे अंत हेलबू अधिवेशन कूड़ा नड़ीता है सो इधर मध्य ना शासकांग पक्ष सभे नड़ीता साकु कुतूहलकारी आगे अंत हेलबू ना सभ्य नर अदाद मेले सदन यीति सरकार विरुद्ध बीजेपी नायक गुड़गल अरतु इन का नोड़े प्रति क्षण सी कन्नड न्यूज आप डाउनलोड लाइव टीवी लेटेस्ट अपडेट्स एंटरटेनमेंट लाइफस्टाइल टेक्नोलॉजी सुद्दी निम्म अंगैयल्ली।